Hello students, ivattu naavu comparative balance sheet nodi third semester BBA corporate accounting alli okena financial statement analysis anta ondu chapter ide aa chapter alli naavu already trend percentage na hag madodu anta kalthukondvi hage common size income statement na hang madodu anta tilkondvi ivattu कंपैरेटिव बैलेंस शीट हेंग नोड़ सब्जेक्ट टॉपिक मैनेजमेंट अकाउंटिंग अंत सिक्स्थ सेमेस्टर बीकॉम नोर्गू सेम चैप्टर सेम प्रॉब्लम ओके ना फर्स्ट प्रॉब्लम मुंचे कंपैरेटिव बैलेंस शीट हेगिरुत्ते अदर प्रोफॉर्मा एनु अंत तिळ्कोण नोड़ी कंपैरेटिव बैलेंस शीट अल्लि फर्स्ट बैलेंस शीट अल्लि प्रोफॉर्मा एनिदे ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಲಯಬಿಲಿಟೀಸ್ ಅಸೆಟ್ಸ್ ಇರುತ್ತೆ ನಾನು ಒಂದು ಆದ್ಮೇಲೆ ಒಂದು ಬರೆದಿದ್ದೀನಿ ಇದು ಒಂದರ ಕೆಳಗಡೆ ಒಂದು ಬರಿಬೇಕಾಗುತ್ತೆ ಓಕೆನಾ ಯಾಕೆಂದ್ರೆ ನಾವು ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ನೋಡಿ ಪ್ರೊಫಾರ್ಮಾ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಹೆಡಿಂಗ್ ಬಂದು ಈಕ್ವಿಟಿ ಅಂಡ್ ಲಯಬಿಲಿಟಿ ಇದನ್ನ ನಾವು ಹೆಡಿಂಗ್ ಅಂತ ಹೇಳ್ತೀವಿ ಲಯಬಿಲಿಟೀಸ್ ಅಂತ ಕರೀತಾ ಇದ್ವಿ ಇಷ್ಟು ದಿನ ನಾವು ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರೀಬೇಕು ಆ ಈಕ್ವಿಟಿ ಅಂಡ್ ಲಯಬಿಲಿಟಿ ಕೆಳಗಡೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ ಆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್ ಎಷ್ಟು ತರ ಶೇರ್ ಕ್ಯಾಪಿಟಲ್ ಇದೆ ಎರಡು ತರ ಶೇರ್ ಕ್ಯಾಪಿಟಲ್ ಇದೆ ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಕೆನಾ ಪ್ರೊಫಾರ್ಮಾ ಫಸ್ಟ್ ಇದು ತಿಳ್ಕೊಂಬಿಡೋಣ ಆಮೇಲಿಂದ ಈ ಕಾಲಮ್ಸ್ ಗೆ ಬರೋಣ ಓಕೆನಾ ಸೊ ನೆಕ್ಸ್ಟ್ ಏನಿದೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ ಇದರಲ್ಲಿ ಮೊದಲನೇದು ರಿಸರ್ವ್ಸ್ ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸರ್ ಇನ್ನೂ ಏನಾದರೂ ಬರುತ್ತಂದ್ರೆ ಎಸ್ ಶೇರ್ ಪ್ರೀಮಿಯಂ ಬರಬಹುದು ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಏನಾದರೂ ಬರಬಹುದು ಉಳಿದಿರುತ್ತೆ ಯಾವುದೇ ರಿಸರ್ವ್ಸ್ ಇದ್ರೂ ಇಲ್ಲ ಆಗ್ತೀವಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬದಲಾಗಿ ಸರ್ಪ್ಲಸ್ ಅಂತ ಕೊಟ್ಟಿದ್ರು ಅದಲ್ಲೇ ಬರಿತೀವಿ ಇದು ಎರಡನೇದಾಯ್ತು ಇಷ್ಟು ಸೇರಿಸಿದ್ರೆ ಆಕ್ಚುಲಿ ಶೇರ್ ಹೋಲ್ಡರ್ಸ್ ಫಂಡ್ ಆಗುತ್ತೆ ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ಸ್ ಮತ್ತೆ ಡಿಬೆಂಚರ್ಸ್ ಅಂದ್ರೆ ಯಾವ ಕಂಪನಿ ಲಾಂಗ್ ಟರ್ಮ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದಾದ್ರೂ ಸಾಲ ತಗೊಂಡಿದ್ರೆ ಅಥವಾ ಡಿಬೆಂಚರ್ಸ್ ಏನಾದ್ರೂ ತಗೊಂಡಿದ್ರೆ ಅವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ಸಿಗುತ್ತೆ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ಅಂದ್ರೆ ಕ್ರೆಡಿಟಾರ್ಸ್ ಬಿಲ್ಸ್ ಪೇಬಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಪ್ರಪೋಸ್ ಡಿವಿಡೆಂಡ್ ಈ ತರದ್ದು ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಸೊ ಟೋಟಲ್ ಆಗುತ್ತೆ ಅಲ್ಲಿಗೆ ಟೋಟಲ್ ಎ ಬಿ ಸಿ ಡಿ ಟೋಟಲ್ ಮಾಡಿದ್ರೆ ಬರುವಂತದ್ದು ಏನ್ ನಮ್ಗೆ ಟೋಟಲ್ ಲಯಬಿಲಿಟಿ ಬರುತ್ತೆ ಈಗ ಅಸೆಟ್ಸ್ ಬಗ್ಗೆ ನೋಡೋಣ ಅಸೆಟ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಫಿಕ್ಸ್ಡ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಎರಡು ತರ ಇದೆ ಒಂದು ಟ್ಯಾಂಜಿಬಲ್ ಅಸೆಟ್ಸ್ ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ ಟ್ಯಾಂಜಿಬಲ್ ಅಂದ್ರೆ ಯಾವ್ದ್ಯಾವ್ದು ಯಾವ ಅಸೆಟ್ಸ್ ಅನ್ನ ಅಂದ್ರೆ ನೋಡಬಹುದು ಮುಟ್ಟಬಹುದು ಅಂತದ್ ಯಾವ್ದ್ಯಾವ್ದು ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ಸ್ ಫಿಕ್ಸ್ಚರ್ಸ್ ಇವೆಲ್ಲ ಕೂಡ ಏನಾಗುತ್ತೆ ಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದ್ಯಾವ್ದು ಅಂದ್ರೆ ಗುಡ್ ವಿಲ್ ಪೇಟೆಂಟ್ಸ್ ಕಾಪಿ ರೈಟ್ಸ್ ಟ್ರೇಡ್ ಮಾರ್ಕ್ಸ್ ಇವೆಲ್ಲ ಕೂಡ ಇಂಟ್ಯಾಂಜಿಬಲ್ ಕಣ್ಣಿಗೆ ಕಾಣಿಸದೆ ಇರತಕ್ಕಂತ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಎರಡನೇದು ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಅಂದ್ರೆ ಡೆಟಾಸ್ ಸ್ಟಾಕ್ ಬಿಲ್ಸ್ ರಿಸೀವಬಲ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ಕೊಟ್ಟಿದ್ರೆ ಅಷ್ಟು ಟೋಟಲ್ ಮಾಡಿದ್ರೆ ಕರೆಂಟ್ ಅಸೆಟ್ಸ್ ಬರುತ್ತೆ ಅಲ್ಲಿಗೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಟೋಟಲ್ ಕರೆಂಟ್ ಅಸೆಟ್ಸ್ ವಿ ಕಾಲ್ ಇಟ್ ಆಸ್ ಟೋಟಲ್ ಅಸೆಟ್ಸ್ ಅಂತ ಹೇಳ್ತೀವಿ ಓಕೆನಾ ಇದು ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ ಈ ಪ್ರೊಫಾರ್ಮಾ ನಿಮ್ಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಇರುತ್ತೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಇರುತ್ತೆ ಕಂಪ್ಯಾರಿಟಿವ್ಗೂ ಸೇಮ್ ಓಕೆನಾ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಪ್ರೊಫಾರ್ಮಾ ಆದ್ರೆ ಈ ರೂಲ್ಸ್ ಏನಾಗುತ್ತೆ ಈ ಫಾರ್ಮೆಟ್ ಮಾತ್ರ ಚೇಂಜ್ ಆಗುತ್ತೆ ಕಂಪ್ಯಾರಿಟಿವ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ಮೊದಲನೇದು ಇಯರ್ ಎರಡನೇದು ಚೇಂಜಸ್
ಇಯರ್ ಯೂಶುವಲ್ ಆಗಿ ಕಂಪ್ಯಾರಿಟಿವ್ ಆಗಲಿ ಕಾಮನ್ ಸೈಜ್ ಆಗಲಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಓಕೆನಾ ಒಂದು ನಿಮಿಷ ಸೊ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದೆ ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮ ತಿಳ್ಕೋಣ ಫಸ್ಟ್ ಇಯರ್ ಆಮೇಲೆ ಚೇಂಜಸ್ ನೋಡಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ನಲ್ಲಿ ನಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ ಆ ಬ್ಯಾಲೆನ್ಸ್ ಶೀಟ್ ಎರಡು ವರ್ಷದ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ ಎಷ್ಟು ವರ್ಷದ್ದು ಎರಡು ವರ್ಷದ್ದು ಈ ಪ್ರಾಬ್ಲಮ್ ನಲ್ಲಿ 31st March 2014 ಅಂತ ಹೇಳಿ 31st March 2015 ಅಂತ ಎರಡು ವರ್ಷ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ಅವನೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ನಾವೇನ್ ಮಾಡಬೇಕು ಅಂದ್ರೆ ಕೊಟ್ಟಿರತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದನ್ನ ಈ ಪ್ರೊಫಾರ್ಮ ಮಾತ್ರ ನಾವು ಬರ್ಕೊಳ್ಬೇಕು ಯಾವ್ದಾವ್ದಿದೆ ಬರ್ಕೊಳ್ಳಿ ಯಾವ್ದಾವ್ದಿಲ್ಲ ಬಿಟ್ಬಿಡಿ ಫಸ್ಟ್ ಪ್ರೊಫಾರ್ಮ್ ಅನ್ನ ಚೆನ್ನಾಗಿ ಬಟಿಫೈ ಮಾಡ್ಬಿಡಿ ಗೆಟ್ ಮಾಡ್ಬಿಡಿ ಓಕೆನಾ ಈಗ ನೆಕ್ಸ್ಟ್ ಟೂ ಕಾಲಮ್ಸ್ ಯಾವ್ದಪ್ಪ ಅಂದ್ರೆ ಚೇಂಜಸ್ ಚೇಂಜಸ್ ಅಲ್ಲಿ ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಇರುತ್ತೆ ನೋಡಿ ಇದನ್ನ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಕಂಪಲ್ಸರಿ ಆಗಿರ್ಬೇಕು ಓಕೆನಾ ಈಗ ಫಸ್ಟ್ ನಾವೇನ್ ಮಾಡಂದ್ರೆ ಇಯರ್ ಅಲ್ಲಿ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದ ಅಂತ ಹೇಳಿ ಬರ್ಕೊಡ್ಬೇಕು ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದ ಅಂತ ಹೇಳಿ ಫಸ್ಟ್ ಕ್ವಶನ್ ಓದೋಣ ಓದ್ಬಿಟ್ಟು ಆಮೇಲಿಂದ ಪ್ರೊಸೀಡ್ ಆಗೋಣ ಓಕೆನಾ ಇಲ್ಲಿ 2019 BBA ಕಾರ್ಪೊರೇಟ್ ಅಕೌಂಟಿಂಗ್ ಪ್ರಾಬ್ಲಮ್ ಓದ್ತೀನಿ ಕ್ವಶನ್ ನಂಬರ್ 9 ಅಲ್ಲಿದೆ ದ ಬ್ಯಾಲೆನ್ಸ್ ಶೀಟ್ ಆಫ್ ಶ್ರೀ ರವಿ ಅಂಡ್ ಕಂಪನಿ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ 2014-15 ಆರ್ ಗಿವನ್ ಬಿಲೋ ಲಯಬಿಲಿಟೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಲ್ಡಿಂಗ್ಸ್ ಮೆಷಿನರಿ ಇನ್ವೆಸ್ಟ್ಮೆಂಟ್ ಅಕೌಂಟ್ಸ್ ರಿಸೀವಬಲ್ ಲಾಂಗ್ ಟರ್ಮ್ ಲೋನ್ ಕ್ರೆಡಿಟರ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಸ್ಟಾಕ್ ಇಷ್ಟು ಕೊಟ್ಟಿದ್ದಾರೆ ಅಸೆಟ್ಸ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂಡ್ ಕಾಮೆಂಟ್ ಆನ್ ದ ಫೈನಾನ್ಶಿಯಲ್ ಪೊಸಿಷನ್ ಅಂತ ಹೇಳಿದ್ದಾರೆ ನೋಡಿ ನಾವು ಇಷ್ಟು ಫೈನಾನ್ಶಿಯಲ್ ಕಾಮನ್ ಸೈಜ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ ಒಂದು 8-9 ಮಾರ್ಕ್ಸ್ ಬರುತ್ತೆ ನಾವು ಇದನ್ನ ಏನ್ ಮಾಡಬೇಕು ಇಂಟರ್ಪ್ರಿಟ್ ಮಾಡಬೇಕಾಗುತ್ತೆ ಅಥವಾ ಕಾಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು 6 ಮಾರ್ಕ್ಸ್ ಇರುತ್ತೆ ಓಕೆನಾ 5 ಮಾರ್ಕ್ಸ್ 6 ಮಾರ್ಕ್ಸ್ ಇರುತ್ತೆ ಈಗ ಫಸ್ಟ್ ನಂಬರ್ಸ್ ನ ಏನೇನ್ ಕೊಟ್ಟಿದ್ದಾನೆ ಆ ನಂಬರ್ಸ್ ಕೊಟ್ಟಿರ್ತಕ್ಕಂಥದ್ದನ್ನ ಕ್ಲೀನ್ ಆಗಿ ಬರೆಯೋಣ ಓಕೆನಾ ಸೊ ಬರಿಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ನೋಡಬೇಕಾಗುತ್ತೆ ನೋಡಿ ಅವನ್ ಕೊಟ್ಟಿರ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಅಮೌಂಟ್ ಅನ್ನ ಓಕೆನಾ ನಾವೇನ್ ಮಾಡಿದೀವಿ ಈ ಪ್ರೊಫಾರ್ಮಾನಲ್ಲಿ ಎಲ್ಲೆಲ್ಲಿದೆ ಅದನ್ನ ಬರೆದಿದ್ದೀವಿ ಯಾವ್ದಾವ್ದಿಲ್ಲ ಅದೆಲ್ಲ ಡ್ಯಾಶ್ ಅಂತ ಹಾಕಿದ್ದೀವಿ ಕರೆಕ್ಟ್ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 60,120,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 50,090,000 ನಾನೇ ಟೋಟಲ್ ಮಾಡಿದ್ದೀನಿ 60+50 1,10,000 ಆಯ್ತು ಇಲ್ಲಿ 1,20,090,210,000 ಆಯ್ತು 40,000 ರಿಸರ್ವ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 20,014 50,30,000 ಟೋಟಲ್ 80,000 ಈ ತರ ಲಾಂಗ್ ಟರ್ಮ್ ಲೋನ್ ಕೊಟ್ಟಿದ್ದಾನೆ ಡಿಬೆಂಚರ್ಸ್ ಕೊಟ್ಟಿಲ್ಲ ಡ್ಯಾಶ್ ಅಂತ ಹಾಕಿದ್ದೀನಿ ಟೋಟಲ್ ಮಾಡಿದ್ದೀನಿ ಹಾಗೆ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿರೋದು ಒಂದೇ ಒಂದು ಐಟಮ್ ಕ್ರೆಡಿಟರ್ಸ್ 10,000-30,000 ಟೋಟಲ್ ಮಾಡಿದ್ರೆ 10,000-30,000 ಸೊ ಟೋಟಲ್ ಲಯಬಿಲಿಟಿ ಅವರೇ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2,03,70,000 ಅಂತ ಹೇಳಿ ಕರೆಕ್ಟ್ ಅದನ್ನು ಟೋಟಲ್ ಕೂಡ ಹೆಂಗಿದ್ರೆ ಹಂಗೆ ಬರ್ತದೆ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಬಿಲ್ಡಿಂಗ್ ಅಥವಾ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾನೆ ಮೆಷಿನರಿ ಅಂತ ಕೊಟ್ಟಿದ್ದಾನೆ ಫರ್ನಿಚರ್ಸ್ ಕೊಟ್ಟಿಲ್ಲ ಆದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾನೆ ನಾನು ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ ಏನ್ ನಷ್ಟ ಇರಲಿಲ್ಲ ಓಕೆನಾ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದು ಇಲ್ಲ ಖಾಲಿ ಬಿಟ್ಟಿದ್ದೀನಿ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಾಯ್ತು 1,40,000-2,50,000 ಆಯ್ತು ಇನ್ನು ಕರೆಂಟ್ ಅಸೆಟ್ಸ್ ಅಲ್ಲಿ ಕೊಟ್ಟಿರೋದು ಸ್ಟಾಕ್ ಇಲ್ಲಿ ಅಕೌಂಟ್ಸ್ ರಿಸೀವಬಲ್ ಅಂತ ಇದೆ ಅಕೌಂಟ್ಸ್ ರಿಸೀವಬಲ್ ಅಂದ್ರೂ ಒಂದೇ ಬಿಲ್ಸ್ ರಿಸೀವಬಲ್ ಅಂದ್ರೂ ಒಂದೇ ಓಕೆನಾ ಮತ್ತೆ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ 5,000-15,000 ಕೊಟ್ಟಿದ್ದಾನೆ ಟೋಟಲ್ ಮಾಡಿದ್ರೆ 60,000-1,00,000 ಟೋಟಲ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ತರ ಇರೋ ಅಮೌಂಟ್ ಅನ್ನ ನಾವು ಈ ಪ್ರೊಫಾರ್ಮ ಅಲ್ಲಿ ಹೆಂಗಿದೆ ಆ ಅಮೌಂಟ್ ಗಳಲ್ಲಿ ಹಾಕಿ ಟೋಟಲ್ ನ ಮಾಡಿಕೊಂಡು ಇಟ್ಕೊಂಡು ಕರೆಕ್ಟ್ ಈಗ ನಮಗೆ ಯಾವ ಕಾಲಮ್ ಬೇಕಾಗಿದ್ರೆ ಅಬ್ಸಲ್ಯೂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಬೇಕು ಕರೆಕ್ಟ್ ಅಬ್ಸಲ್ಯೂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಬೇಕು ಅಬ್ಸಲ್ಯೂಟ್ ಕಾಲಮ್ ಅಲ್ಲಿ ಹೆಂಗ್ ಮಾಡೋದು ನೋಡಿ ಅಬ್ಸಲ್ಯೂಟ್ ಕಾಲಮ್ ಅಲ್ಲಿ ಮಾಡ್ಬೇಕಾದ್ರೆ ನಮಗೆ ಎರಡು ವರ್ಷ ಕೊಟ್ಟಿದ್ದಾನಲ್ವ 2014-2015 ಅಂತ ಕೊಟ್ಟಿದ್ದಾರೆ ನಾವು ಯಾವಾಗ್ಲೂ ಅಷ್ಟೇ ಮಾರ್ಚ್ 15 ಓಕೆನಾ
ಎರಡನೇ ವರ್ಷ ಏನಿದೆ 2015 ಎಷ್ಟು ಇದೆ ಅಮೌಂಟ್ 1,20,000 ಇದೆ ಅದನ್ನ ಇದರಿಂದ ಮೈನಸ್ ಮಾಡಬೇಕು ಅಲ್ಲಿಗೆ 1,20,000 ಮೈನಸ್ 60,000 ಬರುತ್ತೆ ಅದು ಪ್ಲಸ್ ಬಂದ್ರೆ ಪ್ಲಸ್ ಹಾಕೊಳ್ಳಿ ಮೈನಸ್ ಬಂದ್ರೆ ಮೈನಸ್ ಹಾಕೊಳ್ಳಿ 90,000 ಮೈನಸ್ 50,000 ಪ್ಲಸ್ 40,000 2,10,000 ಮೈನಸ್ 1,10,000 ಈಸ್ ಪ್ಲಸ್ 1,00,000 ಕರೆಕ್ಟ್ ಹಾಗೆ 50,000 ಮೈನಸ್ 40,000 ಈಸ್ ಪ್ಲಸ್ 10,000 30,000 ಮೈನಸ್ 20,000 ಈಸ್ ಪ್ಲಸ್ 10,000 80,000 ಮೈನಸ್ 60,000 ಈಸ್ ಪ್ಲಸ್ 20,000 50,000 ಮೈನಸ್ 20,000 ಪ್ಲಸ್ 30,000 ಕರೆಕ್ಟ್ ಇದು ಕೂಡ ಸೇಮ್ ಬರ್ತಾ ಇದೆ ಕರೆಕ್ಟ್ ಪ್ಲಸ್ ಬಂದ್ರೆ ಇದು ಜಾಸ್ತಿ ಇದೆ ತಾನೆ ಇದು ಜಾಸ್ತಿ ಇದ್ರೆ ಪ್ಲಸ್ ಇದು ಕಡಿಮೆ ಇದ್ರೆ ಮೈನಸ್ ಇಲ್ಲಿ ನೋಡಿ 30,000 ಮೈನಸ್ 10,000 ಈಸ್ ಪ್ಲಸ್ 20,000 ಕರೆಕ್ಟ್ ಹಾಗೆ 30,000 ಮೈನಸ್ 3,00,000 ಐದು 30,000 ಮೈನಸ್ 10,000 ಈಸ್ ಪ್ಲಸ್ 20,000 ಇಲ್ಲಿ 3,70,000 ಮೈನಸ್ 2,00,000 ಎಷ್ಟು ಬರುತ್ತೆ ಪ್ಲಸ್ 1,70,000 ರುಪೀಸ್ ಬರುತ್ತೆ ಕರೆಕ್ಟ್ ಎಸ್ ಆರ್ ನೋ ಎಸ್ ಈಗ ನಾವೇನ್ ಮಾಡಿದೀವಿ ಅಬ್ಸಲ್ಯೂಟ್ ಮಾಡ್ಬೇಕಾದ್ರೆ ಓಕೆನಾ 2015 ಅಮೌಂಟ್ ಮೈನಸ್ 2014 ಅಮೌಂಟ್ ಮಾಡ್ಕೊಂಡು ಇಲ್ಲಿ ಏನ್ ಬರುತ್ತೆ ನೋಡೋಣ ಇದು ಕೂಡ ಎಷ್ಟು ಬರುತ್ತೆ ಪ್ಲಸ್ 60,000 ಬರುತ್ತೆ ಇದು ಪ್ಲಸ್ 40,000 ಬರುತ್ತೆ ಇದು ಪ್ಲಸ್ 10,000 ಬರುತ್ತೆ ಇದು ಪ್ಲಸ್ 90,000 ಬರುತ್ತೆ ಇದು ಪ್ಲಸ್ 20,000 ಬರುತ್ತೆ ಇದು ಪ್ಲಸ್ 30,000 ಬರುತ್ತೆ ಇದು ಪ್ಲಸ್ 10,000 ಬರುತ್ತೆ ಇದು ಪ್ಲಸ್ 60,000 ಬರ್ತಾ ಇದೆ ಕರೆಕ್ಟಾ ಇದು ಪ್ಲಸ್ 1,70,000 ಬರ್ತಾ ಇದೆ ಅಲ್ಲಿಗೆ ಎಲ್ಲಾ ಅಮೌಂಟ್ ಗಳನ್ನ ಮಾಡ್ಬೇಕು ಕರೆಕ್ಟಾ ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಯಾವ್ದಪ್ಪ ನಾಲ್ಕನೇ ಕಾಲ ನಾಲ್ಕನೇ ಕಾಲ ಏನ್ ಮಾಡ್ಬೇಕು ಪರ್ಸೆಂಟೇಜ್ ಮಾಡ್ಬೇಕು ಹೆಂಗ್ ಬರುತ್ತೆ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನೋಡಿ ನಮಗೆ ಮೂರನೇ ಕಾಲಮ್ ಅಲ್ಲಿ ಎಷ್ಟು ಬಂದಿದೆ 60,000 ಬಂದಿದೆ ಹೌದಾ ಮೂರನೇ ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಮೊದಲನೇ ಕಾಲಮ್ ಅಮೌಂಟ್ ಇಂಟು 100 ಮೂರನೇ ಕಾಲಮ್ ಅಮೌಂಟ್ ಅಬ್ಸಲ್ಯೂಟ್ ಅಮೌಂಟ್ ಡಿವೈಡೆಡ್ ಬೈ 2014 ಅಮೌಂಟ್ ಇಂಟು 100 60,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡಿದ್ರೆ 100% ಬರುತ್ತೆ ಆಯ್ತಾ ಅದೇನ್ ಬರುತ್ತೆ ಅದ್ ಹಾಕ್ಬೇಕು ಪ್ಲಸ್ ಇದ್ರೆ ಪ್ಲಸ್ ಹಾಕಿ ಮೈನಸ್ ಇದ್ರೆ ಮೈನಸ್ ಹಾಕಿ ಈಗ 40,000 ಡಿವೈಡೆಡ್ ಬೈ 50,000 ಇಂಟು 100 80% ನೋಡಿ ಮತ್ತೆ ಇದನ್ನ ಟೋಟಲ್ ಮಾಡಕ್ ಹೋಗ್ಬಾರ್ದು ಯಾವ್ದೇ ಕಾರಣಕ್ಕೂ ಇದು ಕೂಡ 1,00,000 ಡಿವೈಡೆಡ್ ಬೈ 1,10,000 ಇಂಟು 100 ಆತರ ಎಷ್ಟು ಬರುತ್ತೆ 90.90 ಕರೆಕ್ಟಾ 10,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡಿದ್ರೆ 25% 10,000 ಡಿವೈಡೆಡ್ ಬೈ 20,000 ಇಂಟು 100 ಅಂದ್ರೆ 50% 20,000 ಡಿವೈಡೆಡ್ ಬೈ 60,000 ಇಂಟು 100 ಅಂದ್ರೆ 33.33% 30,000 ಡಿವೈಡೆಡ್ ಬೈ 20,000 ಇಂಟು 100 ಅಂದ್ರೆ 150% ಬರುತ್ತೆ ಕರೆಕ್ಟಾ ಬರ್ಬೋದು ಎಷ್ಟಾದ್ರೂ ಪರ್ಸೆಂಟೇಜ್ ಬರ್ತದೆ ಓಕೆನಾ ಇದು ಕೂಡ ಅಷ್ಟೇ ಬರುತ್ತೆ ಓಕೆನಾ ಈಗ ಈಗ 20,000 ಡಿವೈಡೆಡ್ ಬೈ 10,000 ಎಷ್ಟು ಬರುತ್ತೆ 200% ಬರುತ್ತೆ ನಾನು ಹೇಳಿದೀನಲ್ಲ ಎಷ್ಟಾದ್ರೂ ಬರಬಹುದು ಅಂತ ಹೇಳಿದ್ದೀನಿ 20,000 ಡಿವೈಡೆಡ್ ಬೈ 10,000 ಅಂದ್ರೆ ಮತ್ತೆ 200% 1,70,000 ಡಿವೈಡೆಡ್ ಬೈ 2,00,000 1,70,000 ಡಿವೈಡೆಡ್ ಬೈ 2,00,000 85% ಓಕೆನಾ ನೋಡಿ ಪರ್ಸೆಂಟೇಜ್ ಮಾಡೋದು ಎಷ್ಟು ಈಸಿ ಆಗಿದೆ ಸೊ ಮೂರನೇ ಕಾಲಮ್ ಅಬ್ಸಲ್ಯೂಟ್ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ವಿ ವಿಲ್ ಗೆಟ್ ದ ಪರ್ಸೆಂಟೇಜ್ ಓಕೆನಾ ಈಗ ಲಯಬಿಲಿಟೀಸ್ ಅಲ್ಲಿ ಹ್ಯಾಕ್ ಮಾಡಿದ್ವಿ ಅಸೆಟ್ ಸೈಡ್ ಅಲ್ಲೂ ಹಾಗೆ ಮಾಡ್ತೀವಿ ಈಗ 60,000 ಡಿವೈಡೆಡ್ ಬೈ 60,000 ಅಂದ್ರೆ ಎಷ್ಟು ಬರುತ್ತೆ 100% 40,000 ಡಿವೈಡೆಡ್ ಬೈ 40,000 ಅಂದ್ರೆ 100% 10,000 ಡಿವೈಡೆಡ್ ಬೈ 40,000 ಅಂದ್ರೆ 25% 90,000 ಡಿವೈಡೆಡ್ ಬೈ 1,40,000 ಇಂಟು 100 ಎಷ್ಟು ಇದು 30,000 ಡಿವೈಡೆಡ್ ಬೈ 300% ಬರುತ್ತೆ 10,000 ಅಂದ್ರೆ 200% ಬರುತ್ತೆ
अर्थ आयु अंतर फस्ट अंक अमौंट न प्रोफार्मा प्रकार बालेन्स शीट अमौंट नोडिटू प्रॉब्लम अमौंट फस्ट बरदी टोटल एरने पॉइंट अब्सोल्यूट अब्सोल्यूट 2015 अमौंट माइनस 2014 अमौंट अरे सेकंड कॉलम अमौंट माइनस थर्ड कॉलम अमौंट पर्सेंटेज थर्ड कॉलम अमौंट डिवाइडेड बाय फर्स्ट कॉलम अमौंट इंटू 100 नमगे कंपैरेटिव बैलेंस शीट बरुत्ते नोडि यावदे कारणक्कू दयविट्टु ई प्रोफार्मा प्रोफार्मा 14 मार्क्स तंदुकोडुत्ते ओकेना कॉलम्स नोडि कंपैरेटिव अंदिद तक्षण नमगे ज्ञापकक्के बरबेकु एनदु अंत हेळिद्रे एनदु अब्सोल्यूट मत्ते पर्सेंटेज एनदु अब्सोल्यूट मत्ते पर्सेंटेज अर्थ आयता सो कमेंट हे सर कमेंट हे कमेंट तुम्बा सुलभ नोडि 2014 गु 15 गु 50% जास्ती आगिदे अथवा 100% जास्ती आगिदे अंद्रे अर्थ कंपेर्ड टू 2014 इन 2015 इक्विटी शेयर कैपिटल इज इंक्रीज्ड बाय 60,000 रुपीस दट इज 100% इंक्रीज देर इज ए फ्रेश इश्यू अंत बरीबू फ्रेश आगे कंपनी इश्यू माडिदे प्रिफरेंस शेयर कैपिटल 40,000 जास्ती आगिदे एस पर्सेंटेज जास्ती आगिदे 80% अस्तु जास्ती आगिदे अदु कूड़ा फ्रेश इश्यू माडिदे अंत हेळबहुदु करेक्ट आ रिजर्व एंड सरप्लस 50,000 जास्ती आगिदे अंद्रे 10,000 जास्ती आगिदे अंद्रे ई वर्ष प्रॉफिट जास्ती बंदिदे ई वर्ष फ्रेश आगि एष्टु रिजर्व के ट्रांसफर माडिदीवि प्रॉफिट इंद 10,000 रूपाय अस्तु प्रॉफिट इंद ट्रांसफर माडिदीवि अंत हेळबहुदु प्रॉफिट एंड लॉस अकाउंट अल्लि 20-30,000 अंत हेळिदे 10,000 इंक्रीज आगिदे हागाद्रे ई वर्ष एष्टु प्रॉफिट बंदिदे नमगे 10,000 जास्ती बंदिदे ಓದ ವರ್ಷದ 20 ಪ್ಲಸ್ ಈ ವರ್ಷದ 10 ಒಟ್ಟು ಎಷ್ಟಾಗಿದೆ 30 ಆಗಿದೆ ಅಲ್ಲಿಗೆ ಈ ವರ್ಷ ನೆಟ್ ಪ್ರಾಫಿಟ್ ಸರ್ಪ್ಲಸ್ 10,000 ಇದೆ ಕಂಪನಿ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡಿದೆ ಯಾಕೆ ಅಂದ್ರೆ 50% ಅಷ್ಟು ಪ್ರಾಫಿಟ್ ಜಾಸ್ತಿ ಆಗಿದೆ ಓದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಅಂತ ಕಾಮೆಂಟ್ ಬರೆಯಬಹುದು ಹಾಗೆ ಲಾಂಗ್ ಟರ್ಮ್ ಲೋನ್ 30,000 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಲೋನ್ ಬಾರೋ ಮಾಡಿದೀವಿ ಲೋನ್ ಪಡೆದಿದ್ದೀವಿ ತಗೊಂಡಿದ್ದೀವಿ ಅದರಿಂದ 30,000 ಜಾಸ್ತಿ ಆಗಿದೆ 150% ಅಷ್ಟು ಲಾಂಗ್ ಟರ್ಮ್ ಲೋನ್ ಜಾಸ್ತಿ ಆಗಿದೆ ಕ್ರೆಡಿಟ್ ಆರ್ಸ್ ಕೂಡ ಜಾಸ್ತಿ ಆಗಿದೆ ಓಕೆನಾ ಈ ತರ ಕಾಮೆಂಟ್ ಅನ್ನು ಬರಿಬಹುದು ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಸೆಟ್ಸ್ ಐ ನೋಡಿದ್ರೆ 60,000 ರೂಪಾಯಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದೀವಿ ಈ ವರ್ಷ ಹೌದು ತಾನೇ ಜಾಸ್ತಿ ಆಗಿದ್ರೆ ಅರ್ಥ ಏನು ಏನು ಬಿಲ್ಡಿಂಗ್ ಮೊಟ್ಟೆ ಹಾಕುತ್ತಾ ಬಿಲ್ಡಿಂಗ್ ಮೊಟ್ಟೆ ಹಾಕಲ್ಲ ಮಗು ಮಾಡುತ್ತಾ ಇಲ್ಲ ಹೌದು ಇಲ್ಲ ಅಂದ್ರೆ ಈ ವರ್ಷ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಈ ವರ್ಷ ಹೊಸ ಬಿಲ್ಡಿಂಗ್ ಅನ್ನು ಪರ್ಚೇಸ್ ಮಾಡಿದೀವಿ ಅದಕ್ಕೆ 100% ಅಷ್ಟು ಬಿಲ್ಡಿಂಗ್ ಜಾಸ್ತಿ ಆಗಿದೆ ಹೊಸ ಮೆಷಿನರಿ ಒಂದು ಪರ್ಚೇಸ್ ಮಾಡಿದೀವಿ ಯಾಕೆ 40 ಇರೋದು 80,000 ಆಗಿದೆ 40,000 ರೂಪಾಯಿ ಹೊಸ ಮೆಷಿನರಿನ ಪರ್ಚೇಸ್ ಮಾಡಿದೀವಿ ಹಾಗೆ ಇನ್ವೆಸ್ಟ್ಮೆಂಟ್ಸ್ ಇತ್ತು ನಮ್ಮತ್ರ ಈ ವರ್ಷ ಹೊಸದಾಗಿ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಪರ್ಚೇಸ್ ಮಾಡಿದೀವಿ ಹಾಗೆ ಸ್ಟಾಕ್ 20,000 ರೂಪಾಯಿ ಜಾಸ್ತಿ ಆಗಿದೆ ಮತ್ತೆ ರಿಸೀವಬಲ್ಸ್ 30,000 ರೂಪಾಯಿ ಜಾಸ್ತಿ ಆಗಿದೆ ಕ್ಯಾಶ್ ಬ್ಯಾಲೆನ್ಸ್ ಕೂಡ 30,000 ರೂಪಾಯಿ ಜಾಸ್ತಿ ಆಗಿದೆ ಓವರ್ ಆಲ್ ಆಗಿ ಅಸೆಟ್ಸ್ ಓದ್ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ 85% ಅಷ್ಟು ಅಸೆಟ್ಸ್ ಏನಾಗಿದೆ ಜಾಸ್ತಿ ಆಗಿದೆ ಸರ್ ಇಷ್ಟು ಕಾಮೆಂಟ್ಸ್ ಬರುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹೇಳಿ 14 ಮಾರ್ಕ್ಸ್ ಬರುತ್ತೆ ಅರ್ಥ ಆಗ್ತಿದ್ಯಾ ಏನು ಇಲ್ಲ ಇದರಲ್ಲಿ ತುಂಬಾ ಸುಲಭದ ಕ್ವೆಶ್ಚನ್ ಓಕೆನಾ ದಯವಿಟ್ಟು ನಿಮಗೆಲ್ಲ ಇದು ಅರ್ಥ ಆಗಿದ್ರೆ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಕಾರಣ ಏನು ಅಂತ ಹೇಳಿದ್ರೆ ನಾನು ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಅಂತಲ್ಲಿ ಬರಬೇಕು ಅಂದ್ರೆ ದಯವಿಟ್ಟು ಬೆಲ್ ಐಕಾನ್ ಒತ್ತಿ ಓಕೆ ಥ್ಯಾಂಕ್ ಯು ಸೋ ಮಚ್